ದೀಪಾವಳಿ ಎಂದಕ್ಷಣ ತಟ್ಟಂತ ನಮ್ಮ ಕಣ್ಣ ಮುಂದೆ ನಿಲ್ಲೋದು ದೀಪಗಳ ಸಾಲು. ಕತ್ತಲಲ್ಲಿ ದೀಪ ಹಚ್ಚಿ ನಮ್ಮಲ್ಲಿನ ಅಂಧಕಾರವನ್ನು ತೊಡೆದು ಬೆಳಕಿನೆಡೆಗೆ ಸಾಗುವುದು ಈ ಹಬ್ಬ ಆಚರಣೆಯ ಹಿಂದಿನ ಆಶಯ. ಪುರಾಣ ಕಾಲದಿಂದಲೂ ಇಂದಿನವರೆಗೂ ಆಚರಣೆಯಲ್ಲಿರುವ ದೀಪಾವಳಿ ಎಂದಿಗೂ ನವನೂತನ. ಸಾಮಾನ್ಯವಾಗಿ ನವೆಂಬರ್ ತಿಂಗಳು ಬಂತಂದ್ರೆ ಹಿಂದೂ ಧರ್ಮೀಯರಿಗೆ ಅದೇನೂ ಸಂಭ್ರಮ. ತಮ್ಮ ನೆಚ್ಚಿನ ಹಬ್ಬ ದೀಪಾವಳಿಯನ್ನ ಆಚರಿಸುವ ಸಡಗರ. ವರ್ಷಾಂತ್ಯದಲ್ಲಿ ಕುಟುಂಬದ ಸದಸ್ಯರೆಲ್ಲ ಒಂದೆಡೆ ಸೇರಿ ಹೊಸ ಬಟ್ಟೆ ತೊಟ್ಟು ದೀಪ ಹಚ್ಚಿ ಸಂಭ್ರಮವನ್ನ ನೆಲೆ ನಿಲ್ಲುವಂತೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡುವ ಹಬ್ಬ ದೀಪಾವಳಿ. ಭಾರತೀಯರ ಪಾಲಿಗೆ ದೀಪಾವಳಿ ಅನನ್ಯತೆಯ ಹಬ್ಬ. ಪುರಾಣ ಕಾಲದಿಂದಲೂ ಆಚರಿಸಿಕೊಂಡು ಬಂದಿರುವ ಈ ಹಬ್ಬಕ್ಕೆ ಹಲವು ಹಿನ್ನೆಲೆಗಳುಂಟು. ವಿಕ್ರಮಶಕೆಯ ವರ್ಷದ ಕೊನೆಯಲ್ಲಿ ಆಚರಿಸಲಾಗುವ ಈ ಹಬ್ಬವನ್ನ ಭಾರತೀಯ ಸಂಪ್ರದಾಯ ಚಾಂದ್ರಮಾನ ಪಂಚಾಂಗದ ಆಧಾರದಲ್ಲಿ ಆಚರಿಸಲಾಗುತ್ತದೆ. ಅಂದರೆ ಅಶ್ವಯುಜ ಮಾಸ, ಕೃಷ್ಣ ಪಕ್ಷದ ಚತುರ್ದಶಿ, ಅಮಾವಾಸ್ಯೆ ಹಾಗೂ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಪಾಡ್ಯದ ದಿನಗಳಲ್ಲಿ ದೀಪಾವಳಿಯನ್ನ ಆಚರಿಸಲಾಗುತ್ತದೆ. ಭಾರತದ ಹಲವೆಡೆ ಶ್ರೀರಾಮ ರಾವಣನನ್ನ ಗೆದ್ದು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಮರಳಿದ ಸುಸಮಯವನ್ನ ನೆನಪಿನಾರ್ಥವಾಗಿ ಅಮಾವಾಸ್ಯ ಹಿಂದಿನ ದಿನ ಶ್ರೀಕೃಷ್ಣ ನರಕಾಸುರನನ್ನ ಸಂಹರಿಸಿದ ನರಕ ಚತುರ್ದಶಿ ದಿನ ಎಂದು ಕೆಲವೆಡೆ ಆಚರಿಸಲಾಗುತ್ತದೆ. ದಕ್ಷಿಣ ಭಾರತದಲ್ಲಿ ದೀಪಾವಳಿ ತ್ಯಾಗ ಮತ್ತು ಬಲಿದಾನದ ಸಂಕೇತ ಪ್ರತೀಕ. ದಕ್ಷಿಣದ ದೊರೆ ಬಲಿಚಕ್ರವರ್ತಿ ಮತ್ತು ವಾಮನ ನಡುವಿನ ಕೊಡುಕೊಳ್ಳುವ ವಿಚಾರವೇ ದೀಪಾವಳಿಯ ಆಚರಣೆಯ ಹಿನ್ನೆಲೆ. ಹೀಗೆ ದೇಶಾದ್ಯಂತ ಆಚರಿಸಲಾಗುವ ಈ ಹಬ್ಬ ಕೆಟ್ಟದರ ವಿರುದ್ಧ ಒಳ್ಳೆಯದರ ಗೆಲುವನ್ನ ಸಂಭ್ರಮಿಸುವ ಆಚರಣೆಯ ರೂಪ. ಬದಲಾದಂತೆ ದೀಪಾವಳಿ ಆಚರಣೆಯಲ್ಲೂ ಬದಲಾವಣೆಯಾಗಿದೆ. ಆರಂಭದ ದಿನಗಳಲ್ಲಿ ಮಣ್ಣಿನ ಹಣತೆಗಳಲ್ಲಿ ಅರಳುತ್ತಿದ್ದ ದೀಪಗಳ ಸೊಬಗನ್ನ ಇತ್ತೀಚಿನ ದಿನಗಳು ಬದಲಿಸಿದ್ದು ಹಣತೆ ಜಾವವನ್ನ ಎಲೆಕ್ಟ್ರಿಕಲ್ ದೀಪ ಕ್ಯಾಂಡಲ್ಗಳು ಆವರಿಸಿಕೊಂಡಿವೆ. ಪಟಾಕಿಗಳ ಅಬ್ಬರದ ನಡುವಲ್ಲಿ ದೀಪದ ಬೆಳಕು ಮಂಕಾಗಿ ಹೋಗಿದೆ. ಕಳೆದೆಲ್ಲ ದೀಪಾವಳಿಗಳಿಗೆ ಹೋಲಿಸಿದರೆ ಈ ಬಾರಿಯ ದೀಪಾವಳಿ ಕೊಂಚ ಭಿನ್ನವಾಗಿದೆ. ಸಾಂಕ್ರಾಮಿಕ ಪಿಡುಗು ಕೊರೋನಾದ ನಡುವಲ್ಲೇ ಹಬ್ಬ ಆಚರಿಸುವ ಅನಿವಾರ್ಯತೆ ಎದುರಾಗಿದೆ. ಕಷ್ಟದ ಕಾಲದಲ್ಲಿರುವ ಕಾರಣ ಅನಾದಿಕಾಲದ ಆಚರಣೆಯನ್ನು ಕೈಬಿಡದೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಆರೋಗ್ಯ ಪೂರಕ ವ್ಯವಸ್ಥೆಯನ್ನು ರೂಪಿಸಿಕೊಂಡು ಅದರ ನಡುವಲ್ಲೇ ಹಬ್ಬ ಆಚರಿಸಿ ಸಂಭ್ರಮಿಸುವ ಹೊಣೆ ನಮ್ಮ ಮೇಲಿದೆ. ಇದನ್ನು ಅರ್ಥ ಮಾಡಿಕೊಂಡು ಮುನ್ನಡೆಯುವ ಜವಾಬ್ದಾರಿಯನ್ನು ನಾವು ತೋರಬೇಕಿದೆ. ನ್ಯೂಸ್ ಡೆಸ್ಕ್, ಡೆಮಾಕ್ರೆಟಿಕ್ ಟಿವಿ.